ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಆಮ್ಲಜನಕ ಉತ್ಪಾದನಾ ಘಟಕ ಸಾರ್ವಜನಿಕ ಆಸ್ಪತ್ರೆ ವೈದ್ಯರಿಗೆ ಹಸ್ತಾಂತರ ನೆರವೇರಿಸಿದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ಸಾರ್ವಜನಿಕ ಆಸ್ಪತ್ರೆಗೆ ದಾನಿಗಳು ನೀಡಿದ ಆಮ್ಲಜನಕ ಉತ್ಪಾದನಾ ಘಟಕ ಉದ್ಘಾಟನೆಯಲ್ಲಿ ಭಾಗವಹಿಸುವ ಅಧಿಕಾರಿಗಳ ವಿರುದ್ಧ ವಿಧಾನಸೌಧದಲ್ಲಿ ಹಕ್ಕುಚ್ಯುತಿ ನಿರ್ಣಯ ಮಂಡಿಸುವ ಬಗ್ಗೆ ಶಾಸಕರು ಬೆದರಿಕೆ ಹಾಕಿರುವ ಬಗ್ಗೆ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಅವರು ನಗರದ ಸರ್ಕಾರಿ ಆಸ್ಪತ್ರೆಗೆ ಸುಮಾರು 45 ಲಕ್ಷ ರೂಗಳ ವೆಚ್ಚದಲ್ಲಿ ಆಶ್ರಯ ಹಸ್ತ ಟ್ರಸ್ಟ್ನ ಮುಖ್ಯಸ್ಥರಾದ ದಿನೇಶ್ ಕೃಷ್ಣಸ್ವಾಮಿ ಮತ್ತು ಟ್ರಸ್ಟ್ನ ಸದಸ್ಯರು ನೀಡಿದ 300 LPM ಆಮ್ಲಜನಕ ಉತ್ಪಾದನಾ ಘಟಕವನ್ನು ಲೋಕಾರ್ಪಣೆ ಮಾಡಿದ ನಂತರ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿ ಮಾತನಾಡುತ್ತಿದ್ದರು. ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸವನ್ನು ಎಲ್ಲರೂ ಮೆಚ್ಚಬೇಕೇ ಹೊರತು ಪ್ರಚಾರಕ್ಕಾಗಿ ಸುಳ್ಳು ಆರೋಪಗಳನ್ನು ಮಾಡಬಾರದು ಎಂದ ಮಾಜಿ ಶಾಸಕರು, ಎರಡನೇ ಅಲೆಯಲ್ಲಿ ಜನ ಕೊರೋನಾದಿಂದ ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದು ಅದನ್ನು ಮನಗಂಡು ಮೂರನೇ ಅಲೆಯನ್ನು ತಡೆಯುವ ಉದ್ದೇಶದಿಂದ ದಾನಿಗಳ ನೆರವಿನಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳುವ ಕೆಲಸ ಮಾಡುತ್ತಿದ್ದೇನೆ ಹೊರತು ಪ್ರಚಾರಕ್ಕಾಗಿ ಮಾಡುತ್ತಿಲ್ಲ ಎಂದರು. ಎರಡು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳ ಆಸ್ಪತ್ರೆಗಳು ಬಿಟ್ಟು ತಾಲೂಕು ಮಟ್ಟದಲ್ಲಿ ಮೊದಲ ಆಕ್ಸಿಜನ್ ಉತ್ಪಾದನಾ ಘಟಕವಾಗಿದೆ ಎಂದ ಅವರು, 1990ರಲ್ಲಿ ನಮ್ಮ ತಂದೆ ಶಾಸಕರಾಗಿದ್ದಾಗ 100 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವನ್ನು ನಿರ್ಮಾಣ ಮಾಡಿಸಿದ್ದು ಇದೀಗ ಈ ಆಸ್ಪತ್ರೆ 160 ಹಾಸಿಗೆಗಳಿಗಾಗಿ ಏರಿಕೆಯಾಗಿದೆ. ಇದಕ್ಕೆ ಆಕ್ಸಿಜನ್ ಕೊರತೆಯಾಗಿದ್ದು ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಎಂದರು. ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಕೊರೋನಾ ಸೋಂಕಿತರು ಸಂಬಂಧಿಕರು ನೆಲದಲ್ಲಿ ಕುಳಿತು ಊಟ ಮಾಡುವುದನ್ನು ಗಮನಿಸಿ ಆಸ್ಪತ್ರೆ ಆವರಣದಲ್ಲಿ ಗ್ರಾನೈಟ್ ಹಸರದ ವ್ಯವಸ್ಥೆ ಮಾಡಿರುವುದಾಗಿ ಸಹ ಮಾಜಿ ಶಾಸಕರು ವಿವರಿಸಿದರು. ಇನ್ನು ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್, ಉಪಾಧ್ಯಕ್ಷ ಸುಹಾಸಿನಿ ಶೇಷರೆಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ಎಕ್ಸಿಲೆನ್ಸಿಯ ಮಾರಾಟ ಮುಖ್ಯಸ್ಥ ರಾಜೇಂದ್ರ, ಜನರಲ್ ಟೆಕ್ನಿಕಲ್ ಇಂಜಿನಿಯರ್ ಮೋಹನ್ ಕುಮಾರ್ ಶ್ರೀನಿವಾಸ್, ಅಬ್ದುಲ್ ರಜಾಕ್, ಮುಖಂಡ ಮುನ್ಶಾಮ್ ರೆಡ್ಡಿ, ಕೋಚಿಮೂಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪಾಪೇಗೌಡ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ, TAPCMS ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪ ಸೇರಿದಂತೆ ಹಲವಾರು ನಗರಸಭೆಯ ಹಾಲಿ ಸದಸ್ಯರು, ಮಾಜಿ ಸದಸ್ಯರು ಸೇರಿದಂತೆ ಮಾಜಿ ಶಾಸಕರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಆದ್ರೆ ಮುಂದೊಂದ್ ದಿನ ಬರಬಾರ್ದು, ಬಂದಾಗ ನಾವು ಹೇಗೆ ಎಚ್ಚೆತ್ಕೊಂಡು ಅವತ್ತಿನ ದಿನ ಈ ಆಸ್ಪತ್ರೆಗೆ ಅಂತ ಕರಾಳವಾದ ದಿನಗಳು ಬರಬಾರ್ದು ಅನ್ನೋ ಒಂದು ವಿಚಾರವಾಗಿ ಸಪೋರ್ಟ್ ಮಾಡಿದಂತಹ ಸುಮಾರು ಸಂಸ್ಥೆಗಳಿವೆ. ಅದಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಶ್ರಯ ಹಸ್ತ ಸಂಸ್ಥೆಯವರನ್ನ ಅಪ್ರೋಚ್ ಆದಾಗ ಸುಮಾರು ಒಂದು 5 ರಿಂದ 6 ದಿನ ಕಂಟಿನ್ಯೂಸ್ ಆಗಿ ಅವರ ಜೊತೆ ಡಿಸ್ಕಸ್ ಮಾಡಿ ಅವರ ಮನವೊಲಿಸಿ, ಯಾಕಂದ್ರೆ ಆ ಸಂಸ್ಥೆ ಇಲ್ಲಿಗೆ ಯಾವ ನೆಂಟು ಇಲ್ಲ, ಯಾವ ಸಂಬಂಧನೂ ಇಲ್ಲ. ಅವ್ರು ಬಂದು 45-46 ಲಕ್ಷ ಡೊನೇಟ್ ಮಾಡಬೇಕು ಅಂದರೆ ಆ ಮನುಷ್ಯನ ಕನ್ವಿನ್ಸ್ ಮಾಡಿ ಆ ಟ್ರಸ್ಟ್ಗೆ ನಾವು ಮಾಡ್ತಾ ಇರೋ ವಿಚಾರ ಜನೈನ್ ಅಂತ ಅವ್ರಿಗೆ ತಿಳಿಸ್ಪಟ್ಟು ಕೇವಲ ಅವರು ಸುಮಾರು 5 ರಿಂದ 6 ದಿನದಲ್ಲಿ ಫಂಡ್ಸ್ ಟ್ರಾನ್ಸ್ಫರ್ ಮಾಡಿ ಇವತ್ತು ಆಕ್ಸಿಜನ್ ಪ್ಲಾಂಟು ರೆಡಿಯಾಗಿ ನಿಂತಿದೆ. ಕೇವಲ ಇದನ್ನು ಎನ್ಹಾನ್ಸ್ ಮಾಡೋಕ್ಕೆ ಒಂದು ಜನರೇಟರ್ ಬೇಕು ಅಂತ ಹೇಳಿದ್ರು. ಜನರೇಟರ್ನ 50,000-60,000 ಅನ್ಕೋಬೋದು. ಇದಕ್ಕೆ ಸಪೋರ್ಟ್ ಮಾಡೋ ಜನರೇಟರ್ ಮತ್ತೆ 7.5 ಲಕ್ಷ 8 ಲಕ್ಷ ಅಂದರು. ಕೇವಲ ಅವರು ಜಸ್ಟ್ ಹೇಳ್ತಾ ಇದ್ರು ಈ ಥರ ವಿಚಾರ ಇದೆ ಅನ್ನೋಷ್ಟಿಗೆ ಹಾಲು ಒಕ್ಕೂಟ ಸಂಘದವರು MD ಅವರು ಇಲ್ಲಿದ್ದಾರೆ, ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀವಿ. DM ಅವರು ಸಾರಿ ಉಲ್ವಾಡಿ ಬಾಬು ಅವ್ರ ಮುಖಾಂತರ ಸುಮಾರು 7.5 ಲಕ್ಷ ವೆಚ್ಚ ಆದಂತಹ ಈ ಜನರೇಟರ್ ಸಹ ಇವತ್ತು ನಮ್ಮ ಕಣ್ಮುಂದೆ ಇದೆ. ಇದಲ್ಲದೆ ಅವರು ಒಂದ್ಸರಿ ಸುಧಾಕರ್ ಅವರು ಭೇಟಿ ಮಾಡ್ತಾರೆ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಯಾರು ಹಾಸ್ಪಿಟ್ಲಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೇನು ಕಷ್ಟ, ಏನು ಮೆಡಿಸಿನ್ ಇಲ್ಲ, ಪ್ರತಿಯೊಂದು ಕೇಳ್ಕೊತಾರೆ. ಸುಮಾರು 8.5 ಲಕ್ಷ ಖರ್ಚಾಗಷ್ಟು ಬ್ಲಡ್ ಥಿನ್ನರ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಪ್ರತಿಯೊಂದು ಕೇವಲ 24 ಗಂಟೆಗಳಲ್ಲಿ ಅದನ್ನು ಫಂಡ್ಸ್ ಟ್ರಾನ್ಸ್ಫರ್ ಮಾಡಿ ಅದನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಒಂದು ಬ್ಲಡ್ ಥಿನ್ನರ್ ಅನ್ನೋದು ಇವತ್ತೊಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಪ್ರತಿದಿನ 1,000 ರೂಪಾಯಿ ಖರ್ಚು ಬರ್ತಿತ್ತು ಪ್ರತಿದಿನ. ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಎಲ್ಲಿಂದ ತರಲಿಕ್ಕೆ ಸಾಧ್ಯ? ಅವ್ರು ಒಂದೇ ಮಾತಂದಿದ್ದು 8 ಲಕ್ಷ ಅಲ್ಲ 15 ಲಕ್ಷ ಆಗಲಿ, ಒಬ್ಬ ಮನುಷ್ಯ ಆರೋಗ್ಯಕರವಾಗಿ ಆಚೆ ಹೋಗೋವರೆಗೂ ಏನೇನು ಮೆಡಿಕೇಶನ್ ಬೇಕೋ ಪ್ರತಿಯೊಂದು ನಾವು ಅವರಿಗೆ ಸವಲತ್ತು ಮಾಡಿಕೊಡಬೇಕು ಅಂತ ಹೇಳಿದ್ರು. ಇದು ಇಲ್ಲಿಗೆ ನಿಲ್ಲಿಲ್ಲ, ಪರ್ ಡೇ 90 to 100 ಪೇಷಂಟ್ ಅಡ್ಮಿಟ್ ಆಗ್ತಾ ಇದ್ರು.
ಕಾಲದಲ್ಲಿ ನಮ್ಗೆ ಆಕ್ಸಿಜನ್ ಸಿಲಿಂಡರ್ ಕೊಡ್ತಾ ಇದ್ದಾಗ ನಮ್ಮ ಗಣಪತಿ ಸೇವಾ ಟ್ರಸ್ಟ್ ಐವತ್ತು ಸಿಲಿಂಡರ್ ಕೊಟ್ಟು ತುಂಬ ಅನುಕೂಲ ಆಗಿರಲಿಲ್ಲ. ಆಕ್ಸಿಜನ್ ಸಿಲಿಂಡರ್ಸ್ಗೆ ನಮಗೆ ರೀಫಿಲಿಂಗ್ ಮಾಡ್ಕೊಂಡು ಬರೋಕ್ಕೆ ಹಾಫ್ ಡೇ ವೇಸ್ಟ್ ಆಗುತ್ತೆ ಸರ್, ಮತ್ತು ಟೈಮ್ ಸೇವ್ ಆಯಿತು. ಒಂದೊಂದ್ಸಲ ಕ್ರಿಟಿಕಲ್ ಆದಾಗ ಜಾಸ್ತಿ ಪೇಷೆಂಟ್ಸ್ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಅದರಿಂದ ಆಸ್ತೆ ಆಸ್ತಾ ಟ್ರಸ್ಟವರು ನಮಗೆ 300 ಯೂನಿಟ್ಸ್ ಪರ್ ಮಿನಿಟ್ ಆಕ್ಸಿಜನ್ ಪ್ಲಾಂಟ್ ಡೊನೇಟ್ ಮಾಡಿದ್ದಾರೆ. ಸೊ ಇದು ಡೈರೆಕ್ಟಾಗಿ ಆಕ್ಸಿಜನ್ ಪ್ರೊಡಕ್ಷನ್ ಆಗೋದಿಲ್ಲ, ಎಮರ್ಜೆನ್ಸಿಯಲ್ಲಿ ತುಂಬ ಅನುಕೂಲ ಆಗುತ್ತೆ. ಸೊ ನನ್ನ ಟ್ರಸ್ಟ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಗೆ ಡೊನೇಷನ್ ಮಾಡಿರುವಂತಹ ಆಶ್ರಯ ಆಸ್ತ ಸಂಸ್ಥೆಯವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ.